ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಮೊಳಕೆ ಹೇಗೆ ಕಟ್ಟಬೇಕು ಅನ್ನೋದು ಹೇಳ್ತಿದ್ದೀನಿ. ಫಸ್ಟು ಹುರುಳಿಕಾಳನ್ನ ಚೆನ್ನಾಗಿ ತೊಳೆದು ಒಂದು 5-6 ಅವರ್ ನೆನೆಯೋದಕ್ಕೆ ಬಿಡಬೇಕು. ಹುರುಳಿಕಾಳು ಚೆನ್ನಾಗಿ ನೆನೆದ ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಹುರುಳಿಕಾಳನ್ನ ಗಟ್ಟಿಯಾಗಿ ಕಟ್ಟಿಟ್ಟು ಒಂದು ದಿನ ಬಿಟ್ಟರೆ ಮೊಳಕೆ ಬಂದಿರುತ್ತೆ. ಈಗ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ಮತ್ತು 2 ಆಲೂಗಡ್ಡೆ. ನೀವು ಬದನೆಕಾಯಿ ಕೂಡ ಹಾಕೋಬೋದು ಇದಕ್ಕೆ. ಹುರುಳಿಕಾಳು, ಈಗ ಫಸ್ಟು ಆಲೂಗಡ್ಡೆ ಮತ್ತು ಹುರುಳಿಕಾಳನ್ನು ಬೇಯೋದಕ್ಕೆ ಇಡೋಣ. ಇದಕ್ಕೊಂದು ಸ್ವಲ್ಪ ನೀರು ಮತ್ತು 1 ಸ್ಪೂನ್ ಉಪ್ಪನ್ನು ಹಾಕಿ 2 ವಿಸಿಲ್ ಬರೆಸ್ಕೊಳ್ಳೋಣ. ಆಗ ಚೆನ್ನಾಗಿ ಬೆಂದಿರುತ್ತೆ ಹುರುಳಿಕಾಳು, ಜೊತೆಗೆ ಆಲೂಗಡ್ಡೆ ಕೂಡ ಬೆಂದಿರುತ್ತೆ. ಈಗ ಇದು ಬೇಯುವಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕೋಣ. ನೋಡಿ, ಈರುಳ್ಳಿ ಹಾಕಿದೆ. ಈಗ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೇನೆ. ನಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಫ್ರೈ ಮಾಡಿ ಸಾಂಬಾರಿಗೆ ಮಸಾಲೆ ರುಬ್ಬೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊನ ಕೂಡ ಹಾಕ್ತಿದ್ದೀನಿ ನಾನು. ಟೊಮೆಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೇ ಕೊತ್ತಂಬರಿ ಹಾಗೂ ಪುದೀನನ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಚೆನ್ನಾಗಿ ನೋಡಿ ಈ ಥರ ಫ್ರೈ ಆಗಬೇಕು. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ನಾವು. ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಆದಮೇಲೆ ಈ ತಣ್ಣಗಾಗಿರುವಂಥ ಎಲ್ಲ ಪದಾರ್ಥಗಳನ್ನು ಇದಕ್ಕೆ ಹಾಕ್ಕೊಂಡು ಇದಕ್ಕೆ 2 ಸ್ಪೂನ್ ಧನಿಯಾ ಪುಡಿ ಹಾಗೂ 1 ಸ್ಪೂನ್ ಖಾರದ ಪುಡಿನ ಹಾಕಬೇಕು. ಖಾರ ನಿಮಗೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಹಾಕೋಬೋದು. ಈಗ ಇದು ನುಣ್ಣಕ್ಕೆ ರುಬ್ಬಿದಾಗಿದೆ. ಈಗ ಇದು ಕಾಳು ಬೆಂದಿದೆಯಾ ಅಂತ ನೋಡೋಣ. ಬನ್ನಿ, ನೋಡಿ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಕಾಳು, ಆಲೂಗಡ್ಡೆ 2 ಬೆಂದಿರುತ್ತೆ. ಈಗ ಇದಕ್ಕೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಂಬಾರು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆಗಲೇ ಕಾಳು ಬೇಯೋದು ಕಷ್ಟೇ, ಉಪ್ಪು ಹಾಕಿದ್ವಲ್ಲ, ಹಾಗಾಗಿ ಈಗ ಸಾಂಬಾರಿಗೆ ನೀರೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬೇಕು. ನೋಡಿ, ಈಗ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಕುದಿತಾ ಇದೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಯೋದು ಆದಮೇಲೆ ನಾವೇನು ಮಾಡಬೇಕು ಅಂದರೆ, ಈಗ ಇದಕ್ಕೆ ಒಗ್ಗರಣೆನ ಹಾಕಬೇಕು. ಈಗ ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆಗೋದಕ್ಕೆ ಬಿಡಬೇಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಬೇಕು. ಸಾಸಿವೆ ಚಟ್ಪಟ ಅನ್ನೋದಕ್ಕೆ ಶುರುವಾದಾಗ ಇದಕ್ಕೆ ನಾವು ಕರಿಬೇವು ಹಾಗೂ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಸ್ವಲ್ಪ ಲೈಟ್ ಬ್ರೌನ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾವು ಕುದಿತಿರುವಂಥ ಸಾಂಬಾರಿಗೆ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾಗಿರುವಂಥ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿಯಾಗಿರುತ್ತೆ. ನೋಡುತ್ತಲ್ವಾ ಫ್ರೆಂಡ್ಸ್, ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅನಿಸಿದ್ರು ಕೂಡ ನನಗೆ, ಯಾವ ರೆಸಿಪಿ ವೆಜ್ ಆರ್ ನಾನ್ ವೆಜ್ ಯಾವ್ದು ಬೇಕಾದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಅವರೆಲ್ಲರೂ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡ್ತಿದ್ದೀರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್.